ಪಠ್ಯ ಪುಸ್ತಕ ಒಂದೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅನೈತಿಕವಾಗಿ ಸರ್ಕಾರ ಮಾಡಿದ ನಂತರ ಅನೈತಿಕವಾಗಿ ಸಂಪೂರ್ಣ ವ್ಯವಸ್ಥೆಯನ್ನೇ ಬುಡಮೇಡಲು ಬುಡಮೇ ಮೇಲು ಮಾಡಲು ಹೊರಟಿರ್ತಕ್ಕಂಥದ್ದು ನಾವು ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ನೋಡಿದ್ವಿ ಅದರಲ್ಲೂ ಸಹ ಕೃಷಿ ಇಲಾಖೆ ಇರ್ಬೋದು ಕಾರ್ಮಿಕ ಇಲಾಖೆ ಇರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕೇಸರೀಕರಣ ಮಾಡಕ್ಕೆ ಹೊರಟಿದ್ದಂಥ ಇವರು ಈ ರಾಷ್ಟ್ರ ಸಾವಿರಾರು ವರ್ಷಗಳಿಂದಲೂ ಸಹ ಜಾತ್ಯಾತೀತ ರಾಷ್ಟ್ರವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಇವರಿಗೆ ಅವ್ರದೇ ಆದ ಧರ್ಮದಲ್ಲಿ ಇವ್ರಿಗೆ ಇರತಕ್ಕಂಥದ್ದು ಸಹ ಅರಿವಿಲ್ಲದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಬುಡಮೇಲು ಮಾಡಲು ಹೊರಟಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ವಿ ಆದ್ದರಿಂದ ಎಲ್ಲೆಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘ ಪರಿವಾರದ ತತ್ವ ಸಿದ್ಧಾಂತಗಳನ್ನು ತೂರಲು ಪ್ರಯತ್ನ ಮಾಡಿದ್ದಾರೆ ಅದನ್ನು ನಾವೆಲ್ಲ ಕ್ಷೇತ್ರದಲ್ಲೂ ಸಹ ಸರಿ ಮಾಡ್ತಕ್ಕಂಥ ಕೆಲಸ ಮೊಟ್ಟ ಮೊದಲನೇ ಕೆಲಸ ಮಾಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುತ್ತೆ ಹೆಡ್ಗೆವಾರು ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ಎಲ್ಲಾದರೂ ಸಾಬೀತು ಮಾಡಲಿ ಈ ದೇಶದಲ್ಲಿ ಬ್ರಿಟಿಷರ ಕ್ಷಮಾಪಣೆ ಕೋರಿದ್ದಂಥ ಈ ಈ ಈ ನಕಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರು ಮಾನ್ಯ ಮಾನ್ಯತೆ ನೀಡಂಗಿದ್ರೆ ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಗೌಡ್ಸೇವ್ ಕೂಡ ರಾಷ್ಟ್ರಭಕ್ತ ಹೇಳಿ ಇವರ ರಾಷ್ಟ್ರಭಕ್ತಿಗೂ ಜನಸಾಮಾನ್ಯರ ರಾಷ್ಟ್ರಭಕ್ತಿಗೂ ಭಾಳ ವ್ಯತ್ಯಾಸ ಇದೆ ಲಕ್ಷಾಂತರ ಜನ ಸಾವಿರಾರು ಜನ ಪ್ರಾಣತ್ಯಾಗ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರ ಕೊಟ್ಟವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಸಂಘ ಪರಿವಾರದವರಾಗಲಿ ಹೆಡ್ಗೆವಾರವರು ಸ್ವತಂತ್ರ ಹೋರಾಟಗಾರರಂದರೆ ಅವರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಆರು ಬಾರಿ ಯಾಕೆ ಕೊಟ್ಟರು ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಅವ್ರದೇ ಆದ ಪ ಗ್ರಂಥಗಳಲ್ಲಿ ಹೇಳಿದ್ದಾರೆ ಚಿತ್ರಗುಪ್ತ ಅಂತ ಅವರೇ ಬರ್ಕೊಂಡಿರೋದ್ರಲ್ಲಿ ಹೇಳಿದ್ದಾರೆ ಬ್ರಿಟಿಷರಿಗೆ ಕ್ಷಮಾಪಣೆ ಯಾಕೆ ಬರ್ಕೊಟ್ಟೆ ಅಂತ ಹೇಳಿ ಆದ್ರಿಂದ ಇಂಥ ರಣಹಿಡಿಗಳನ್ನೆಲ್ಲ ನಾವು ನಮ್ಮ ಮಕ್ಕಳ ಪಠ್ಯಪುಸ್ತದಲ್ಲಿ ಇಡ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಭಾರಿ ಸಂತೋಷ ಎಲೆಕ್ಷನ್ ಅಜೆಂಡಾ ಮಾಡಿ ಜನ ಮನೆ ಕಳಿಸಿದ್ದಾರೆ ಇಂಥ ಸಂಪೂರ್ಣವಾಗಿ ಅರಬಿ ಸಮುದ್ರಕ್ಕೆ ಹಾಕ್ತಾರೆ ಅವ್ರನ್ನ